ಅದಕ್ಕೆ ಹಣದ ಮೂಲಕ ಹೇಗಾದರೂ ಮಾಡೋ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಪ್ರಯತ್ನ ನಡೆಸ್ತಾ ಇದ್ದರು. ಟನ್ ಗಟ್ಟಲೆ ಹಣ ಇದೆ ಅವ್ರ ಹತ್ರ, ಲಂಚ ಹೊಡೆದಿರೋ ಹಣ ಅದು. ಕೋಟ್ಯಾನುಗಟ್ಟಲೆ ಖರ್ಚು ಮಾಡಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಇದೆ. ಈ ಬಿಜೆಪಿ ಸರ್ಕಾರ ಬಂದು ಇನ್ನೇನು 4 ವರ್ಷ ಆಯ್ತು, ಬಂತು 4 ವರ್ಷದಿಂದ ಏನೋ ಅಭಿವೃದ್ಧಿ ಮಾಡಿದ್ರೆ ಬರೀ ಲೂಟಿ ಹೊಡೆಯೋದ್ರೆ ನಿರತರ ಆಗ್ತಿದ್ದಾರೆ. ನಾವು ಮತ್ತೆ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ರುಪ್ಸಾ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ ಸಂಘದವರು, ಸ್ವಾಮೀಜಿಗಳು, ಕೆಲವು ಸ್ವಾಮೀಜಿ ಅವರು, ಇವರೆಲ್ಲರೂ ಕೂಡ ಆರೋಪಗಳನ್ನು ಮಾಡಿದಾಗ, ನಾವು ಆರೋಪ ಮಾಡಿದಾಗ, ಭ್ರಷ್ಟಾಚಾರದ ಆರೋಪ ಮಾಡಿದಾಗ, ಬಸವರಾಜ ಬೊಮ್ಮಾಯಿ ದಾಖಲಾತಿ ಕೊಡಿ ದಾಖಲಾತಿ ಕೊಡಿ ಭ್ರಷ್ಟಾಚಾರದ್ದು ಅಂತ ಹೇಳ್ತಾರೆ. ಆಮೇಲೆ ಹಿಂದಿನ ಸರ್ಕಾರ ಮಾಡಿರಲಿಲ್ಲ ಭ್ರಷ್ಟಾಚಾರನ, ಸಿದ್ದರಾಮಯ್ಯನವರು ಸರ್ಕಾರ ಮಾಡಿರಲಿಲ್ಲ ಭ್ರಷ್ಟಾಚಾರ ಅಂತ ಹೇಳಿ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದು. ಈಗ ಉದಾಹರಣೆಗೆ ಸಿದ್ದರಾಮಯ್ಯನವರ ಕಾಲದಲ್ಲಿ ಭ್ರಷ್ಟಾಚಾರ ರಕ್ಷಣೆ ಮಾಡ್ಕೊಳ್ಳಿ, ಭ್ರಷ್ಟಾಚಾರದಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ಹೋಗ ACBAನ್ನು ರಚನೆ ಮಾಡಿದ್ರು. ಲೋಕಾಯುಕ್ತವನ್ನು ಮುಚ್ಚಿಬಿಟ್ಟಿದ್ರು. ಕನಿಷ್ಠ ಕಾನೂನಿನ ಜ್ಞಾನ ಇರತಕ್ಕಂಥವ್ರು ಯಾರು ಕೂಡ ಮಾತಾಡಕ್ಕೆ ಸಾಧ್ಯ ಇಲ್ಲ.